हाय फ्रेंड्स उद्यम यूट्यूब चैनल के स्वागत फ्रेंड्स नानु इवतिन ई वीडियोदल्ली यारिगू गोत्तिल्लदे इरुवंत ओंदोळ्ळे होस बिजनेस ऑप्शन बग्गे तिळिसिकोड्तीनि ನೀವು ಈ ಬಿಸ್ನೆಸ್ ನ ಮಾಡಿದ್ರೆ ಫ್ರೆಂಡ್ಸ್ ಖಂಡಿತವಾಗಿಯೂ ಒಂದು ದಿನಕ್ಕೆ 10,000 ರೂಪಾಯಿವರೆಗೆ ಪ್ರಾಫಿಟ್ ಅನ್ನು ಸಂಪಾದಿಸಿಕೊಳ್ಳುತ್ತೀರಾ ಅದು ಕೂಡ ತುಂಬಾನೇ ಈಜಿಯಾಗಿ ಈಗ ನಾನು ತಿಳಿಸಿಕೊಡುವಂತ ಪ್ರಾಡಕ್ಟ್ ಅನ್ನು ನೀವು ಕೇವಲ 100 ರೂಪಾಯಿಸ್ ಗೆ ತಯಾರಿಸಿಕೊಂಡು ಮಾರ್ಕೆಟ್ ಗಳಿಗೆ ಸೇಲ್ ಮಾಡ್ಕೊಳ್ಳುವಾಗ 2000 ರೂಪಾಯಿಸ್ ವರೆಗೆ ಸೇಲ್ ನ ಮಾಡ್ಕೊಳ್ಳಬಹುದು ಅಂದ್ರೆ 100 ರೂಪಾಯಿಗೆ ತಯಾರಿಸುವಂತ ಪ್ರಾಡಕ್ಟ್ ಅನ್ನು ನೀವು 2000 ರೂಪಾಯಿವರೆಗೆ मार्केट गळिगे सेल माडोदर मूलक ओळ्ळे प्रॉफिट अन्नु नीवु खंडितवागियू संपादिसिकोळ्ळुत्तीरा फ्रेंड्स सो यारू कूड ई वीडियोन स्वल्पनू स्किप माडदे कोनेवर्गू नोडिद्रे याव रीतियल्लि बिजनेस न माड्कोळ्ळोदु याव बिजनेस प्रॉफिट याव रीतियल्लि सिगुत्ते मार्केटिंग न याव रीतियल्लि माड्कोळ्ळबेकागुत्ते अन्नोदर बग्गे निमगे एल्ला इन्फॉर्मेशन कूड गोत्तागुत्ते नंतर ईजियागि बिजनेस न माड्कोंडु नीवु ओळ्ळे प्रॉफिट अन्नु संपादिसिकोळ्ळबहुदु ओके टॉपिक ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇದೆ ಮೊದಲ ಸಾರಿ ನಮ್ಮ YouTube ಚಾನೆಲ್ ಅನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತ ಎಲ್ಲಾ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೋ ಮಿಸ್ ಮಾಡದೇನೆ ಎಲ್ಲಾ ವಿಡಿಯೋಸ್ ಗಳನ್ನು ನೋಡ್ಕೊಳ್ಳಬಹುದು ಹಾಗೇನೇ ಫ್ರೆಂಡ್ಸ್ ಈ ವಿಡಿಯೋಗೆ ಒಂದು ಲೈಕ್ ನ ಕೊಡಿ ಅದರ ಜೊತೆಗೆ ನಾವು ಮಾಡುವಂತ ಎಲ್ಲಾ ವಿಡಿಯೋಸ್ ಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಎಸ್ ಅಂತ ಕಾಮೆಂಟ್ ಮಾಡಿ ಹಾಗೇನೇ ನಿಮಗೆ ಯಾವುದಾದರೂ ಬಿಸಿನೆಸ್ ಐಡಿಯಾ ಬಗ್ಗೆ ಇನ್ಫರ್ಮೇಷನ್ ಬೇಕಾಗಿದ್ದಲ್ಲಿ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು ನಾನು ಅದಕ್ಕೆ ಸಂಬಂಧಿಸಿದ ಇನ್ಫರ್ಮೇಷನ್ ಅನ್ನು ನಿಮಗೆ ತಿಳಿಸಿಕೊಡಕ್ಕೆ ಇಷ್ಟಪಡ್ತೀನಿ ಓಕೆ ಈಗ ಟಾಪಿಕ್ ವಿಷಯಕ್ಕೆ ಬರೋಣ ಈ ಬಿಸಿನೆಸ್ ಬಗ್ಗೆ ಯಾರಿಗೂ ಕೂಡ ಅಷ್ಟಾಗಿ ಗೊತ್ತಿಲ್ಲ ಗೊತ್ತಿದ್ರೆ ಕೆಲವರಿಗೆ ಗೊತ್ತಿರಬಹುದು ಅಷ್ಟೇ ಇದಕ್ಕೆ ಮಾರ್ಕೆಟ್ ನಲ್ಲಿ ಡಿಮ್ಯಾಂಡ್ ಯಾವ ರೀತಿಯಲ್ಲಿ ಇದೆ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಇದೆ ಈ ಬಿಸಿನೆಸ್ ನೇಮ್ ಏನು ಅಂದ್ರೆ ಫ್ರೆಂಡ್ಸ್ ವಾಟರ್ ಟ್ರಾನ್ಸ್ಪರೆಂಟ್ ಹೈಡ್ರೋಪ್ಲಾನಿಕ್ಸ್ ಡಿಪ್ ಪ್ರಿಂಟಿಂಗ್ ಮಿಷನ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಅದೇ ಇದು ಅಂದ್ರೆ ಡಿಪ್ ಅಂದ್ರೆ ಫ್ರೆಂಡ್ಸ್ ಇಲ್ಲಿ ನೋಡಿದ್ರಲ್ವಾ ಈ ವಾಟರ್ ನಲ್ಲಿ ಈ ರೀತಿಯಲ್ಲಿ ಡಿಪ್ ಮಾಡಿದ್ರೆ ಈ ರೀತಿಯಲ್ಲಿ ಪ್ರಿಂಟ್ ಆಗಿ ನಿಮಗೆ ಸಿಗುತ್ತೆ ಸೋ ಇದನ್ನ ಮಾಡಬೇಕಂದ್ರೆ ನಿಮಗೆ ಬೇಕಾಗಿರುವಂತ ಮಿಷನರಿ ಯಾವುದು ಇದಕ್ಕೆ ಬೇಕಾಗಿರುವಂತ ಮೆಟೀರಿಯಲ್ಸ್ ಯಾವುದು ಅನ್ನೋದ್ರ ಬಗ್ಗೆ ನನಗೆ ತಿಳಿಸಿ ಕೊಡ್ತೀನಿ ಸೋ ನೀವು ಈ ವಿಡಿಯೋನ ಸ್ವಲ್ಪನು ಎಲ್ಲೂ ಕೂಡ ಸ್ಕಿಪ್ ಮಾಡದೇನೆ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಅಲ್ಲಿ ಬಿಸಿನೆಸ್ ನ ಮಾಡಬೇಕಂದ್ರೆ ಏನು ಬೇಕಾಗುತ್ತೆ ಅಂದ್ರೆ ಫ್ರೆಂಡ್ಸ್ ಹೈಡ್ರೋ ಡಿಪ್ಪಿಂಗ್ ಮಷಿನ್ ಅನ್ನೋದು ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದೆ ಇದರ ಕಾಸ್ಟ್ ಬಂದ್ಬಿಟ್ಟು 36,000 ದಿಂದ ಸ್ಟಾರ್ಟ್ ಆಗುತ್ತೆ ಹಾಗೇನೆ ಇದರಲ್ಲೂ ಕೂಡ ಸೈಜಸ್ ಅನ್ನೋದು ಇದೆ ಅದರ ಮೇಲೆ ಕೂಡ ಫ್ರೆಂಡ್ಸ್ ಸೈಜ್ ನ ಮೇಲೆಗೆ ರೇಟ್ ಕೂಡ ಚೇಂಜ್ ಆಗ್ತಾನೆ ಇರುತ್ತೆ ಇದರ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ನಾನು ಎಲ್ಲಾ ವಿಡಿಯೋಸ್ ಗಳಲ್ಲೂ ಹೇಳಿರ್ತೀನಿ ಸಣ್ಣ ಮಿಷನ್ ಗೆ ಆದ್ರೆ ಅದಕ್ಕೇನೆ ಒಂದ್ ರೇಟ್ ಇರುತ್ತೆ ಇನ್ನ ದೊಡ್ಡ ಮಿಷನ್ ಗೆ ಆದ್ರೆ ಅದಕ್ಕೇನೆ ಒಂದ್ ರೇಟ್ ಇರುತ್ತೆ ಅಂತ ಕೆಲವು ಕ್ವಾಲಿಟಿ ಗಳಿಗೆ ಸಂಬಂಧಿಸಿದಂತೆ ರೇಟ್ ಅನ್ನೋದು ಡಿಪೆಂಡ್ ಆಗಿರುತ್ತೆ ಅಂದ್ರೆ 5 ಲಕ್ಷದಿಂದ ಹಿಡಿದು 10 ಲಕ್ಷ ರೂಪಾಯಿ ವರೆಗೂ ಈ ಮಿಷನ್ ನಲ್ಲಿ ಮಿಷನ್ ಪ್ರೈಸಸ್ ಅನ್ನೋದು ಇರುತ್ತೆ ಇನ್ನ ಸೆಕೆಂಡ್ ಒನ್ ಏನು ಬೇಕಾಗುತ್ತೆ ಅಂದ್ರೆ ವಾಟರ್ ಟ್ರಾನ್ಸ್ಪರೆಂಟ್ ಪ್ರಿಂಟಿಂಗ್ ಹೈಡ್ರೋಕ್ಲಾರಿಕ್ ಆಕ್ಟಿವೇಟೆಡ್ ಸ್ಪ್ರೇ ಅನ್ನೋದು ಬೇಕಾಗುತ್ತೆ ಇದು ನಿಮಗೆ ಮಾರ್ಕೆಟ್ ನಲ್ಲಿ 5000 ರೂಪಾಯಿ ನಲ್ಲಿ 1 ಲೀಟರ್ ಅನ್ನೋದು ಸಿಗುತ್ತೆ ಹಾಗೇನೇ ಇದರಲ್ಲಿ ಕೆಲವು ಬ್ರ್ಯಾಂಡ್ ಗಳಿರುತ್ತೆ ಫ್ರೆಂಡ್ಸ್ ಅದಕ್ಕೆ ಸಂಬಂಧಿಸಿದಂತೆ ರೇಟ್ ಕೂಡ ಹೆಚ್ಚು ಕಮ್ಮಿ ಆಗಬಹುದು ಸೋ ನೀವು ತಗೊಳ್ಳುವಾಗ ಫಸ್ಟ್ ಎಲ್ಲಾ ರೀತಿಯಲ್ಲೂ ಎನ್ಕ್ವೈರಿ ಮಾಡ್ಕೊಳ್ಳೋದರ ಮೂಲಕ ತಗೊಳ್ಳಿ ಇದಕ್ಕೆ ಸಂಬಂಧಿಸಿದಂತ ಲಿಂಕ್ ಅನ್ನು ಫ್ರೆಂಡ್ಸ್ ನಾನು ಕೆಳಗಿರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಬೇಕಾದ್ರೆ ಒಂದ್ಸರಿ ನೋಡ್ಕೊಳ್ಳಬಹುದು ನೀವು ಇನ್ನ ನೆಕ್ಸ್ಟ್ ಏನು ಬೇಕಾಗುತ್ತೆ ಅಂದ್ರೆ ಫ್ರೆಂಡ್ಸ್ ಫಿಲ್ಲಿಂಗ್ ಅನ್ನೋದು ಬೇಕಾಗುತ್ತೆ ಈ ಫಿಲ್ಲಿಂಗ್ ಕಾಸ್ಟ್ ಬಂದ್ಬಿಟ್ಟು 1 ಮೀಟರ್ ಬಂದ್ಬಿಟ್ಟು 100 ರೂಪಾಯಿಯಿಂದ 150 ರೂಪಾಯಿ ವರೆಗೆ ಇರುತ್ತೆ ಮಾಡೆಲ್ ನ ಮೇಲೆ ಬ್ರ್ಯಾಂಡ್ ನ ಮೇಲೆ ಡಿಸೈನ್ ನ ಮೇಲೆ ಈ ರೀತಿಯಲ್ಲಿ ರೇಟ್ ಅನ್ನೋದು ಬೇರೆ ತರ ಇರುತ್ತೆ ಅದು ಹೇಗೆ ಅಂದ್ರೆ ಮಾರ್ಕೆಟ್ ನಲ್ಲಿ ಅನೇಕ ರೀತಿಯಲ್ಲಿ ಡಿಸೈನ್ಸ್ ಇದೆ ಒಂದು ಎರಡು ಇರೋದಿಲ್ಲ ಅನೇಕ ಅಂದ್ರೆ ಅನೇಕ ಸಾವಿರಕ್ಕಿಂತ ಹೆಚ್ಚಾಗಿನೇ ಡಿಸೈನ್ಸ್ ಗಳು ಅವೈಲೇಬಲ್ ಆಗಿರುತ್ತೆ ನೀವು ಕಸ್ಟಮರ್ಸ್ ಗಳಿಗೆ ಇಷ್ಟವಾಗುವಂತ ಡಿಸೈನ್ ಗಳನ್ನ ನೀವು ಇದಕ್ಕೆ ಪ್ರಿಂಟ್ ಮಾಡೋದೇ ಆದ್ರೆ ಅದಕ್ಕೇನೆ ಜಾಸ್ತಿ ರೇಟ್ ಇರುತ್ತೆ ಈ ಫಿಲ್ಲಿಂಗ್ ಗೆ ಸಂಬಂಧಿಸಿದ ಲಿಂಕ್ ಅನ್ನು ಕೂಡ ನಾನು ಕೆಳಗಿರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿಯಲ್ಲಿ ಡೌಟ್ಸ್ ಬಂದ್ರೂ ಮಿಷನ್ ಸಪ್ಲೈ ಕೊಡ್ತಾರಲ್ವಾ ಅವರೊಂದಿಗೆ ಎಲ್ಲಾ ಇನ್ಫರ್ಮೇಷನ್ ಅನ್ನು ಕೇಳಿ ತಿಳ್ಕೊಂಡು ನಂತರ ಬಿಸಿನೆಸ್ ನ ಮಾಡಕ್ಕೆ ನೀವು ಮುಂದಾಗಬಹುದು ನೀವು ಬಿಸಿನೆಸ್ ನ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗಿ ಒಳ್ಳೆ ಪ್ರಾಫಿಟ್ ಅನ್ನು ಸಂಪಾದಿಸಿಕೊಳ್ಳುತ್ತೀರಾ ಯಾಕೆಂದ್ರೆ ಇದು ತುಂಬಾನೇ ಡಿಮ್ಯಾಂಡ್ ಇರುವಂತ ಬಿಸಿನೆಸ್ ಆಗಿದೆ ಯಾರು ಕೂಡ ಈ ಬಿಸಿನೆಸ್ ನಲ್ಲಿ ಲಾಸ್ ಅಂತೂ ಆಗೇ ಇಲ್ಲ ಹೆಚ್ಚು ರಿಸ್ಕ್ ಇರುವಂತ ಬಿಸಿನೆಸ್ ಕೂಡ ಅಲ್ಲ ಫ್ರೆಂಡ್ಸ್ ಇದು ನೀವು ಇದನ್ನ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಈ ಬಿಸಿನೆಸ್ ಇಷ್ಟ ಆಗೇ ಆಗುತ್ತೆ ಸ್ಟಾರ್ಟಿಂಗ್ ನಲ್ಲಿ ಏನು ಮಾಡಬೇಕಾಗುತ್ತೆ ಅಂದ್ರೆ ಈ ಮಿಷನ್ ಗೆ ವಾಟರ್ ಅನ್ನು ಫಿಲ್ ಅಪ್ ಮಾಡ್ಕೊಳ್ಳಬೇಕು ಫಿಲ್ ಅಪ್ ಮಾಡಿ ಆದ ನಂತರ ಈ ರೀತಿಯಲ್ಲಿ ಆಕ್ಟಿವೇಟೆಡ್ ಅನ್ನೋದು ಸ್ಪ್ರೇ ಮಾಡ್ತಾರೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಈ ರೀತಿಯಲ್ಲಿ ಅದಕ್ಕಿಂತ ಮುಂಚೆ ಇದರಲ್ಲಿ ನೀವು ಸೀಟ್ ಅನ್ನು ನೆನೆಸಿಟ್ಕೊಳ್ಳಬೇಕಾಗುತ್ತೆ ಅಂದ್ರೆ ಯಾವ ಡಿಸೈನ್ ನ ನೀವು ಹಾಕೊಳ್ತಿರೋ ಆ ಸೀಟ್ ನ ಇದರಲ್ಲಿ ನೆನೆಸಿಟ್ಟು ಅದರ ಮೇಲೆ ಸ್ಪ್ರೇ ಮಾಡ್ಕೊಳ್ಳಬೇಕಾಗುತ್ತೆ ನಂತರ ಏನು ಮಾಡಬೇಕಂದ್ರೆ ನೀವು ಯಾವದರ ಮೇಲೆ ಈ ಡಿಸೈನ್ ಅನ್ನು ಹಾಕಿಕೊಳ್ಳತಿರೋ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನೀರನ್ನು ಅಕಡೆ ಕಡೆ ಅಲ್ಲಾಡಿಸದೆ ನಿಧಾನಕ್ಕೆ ಇಲ್ಲಿ ನೋಡ್ತಾ ಇರುವಂತ ರೀತಿಯಲ್ಲಿ ನಿಧಾನಕ್ಕೆ ನೀವು ತಗೊಂಡಿರುವಂತ
ಇರುವಂಥ ವಸ್ತುವನ್ನು ಈ ರೀತಿಯಲ್ಲಿ ಮುಳುಗಿಸಿಕೊಳ್ಬೇಕಾಗತ್ತೆ. ನಂತರ ಏನು ಮಾಡಬೇಕು ಅಂದರೆ ನಂತರ ಅದೆಲ್ಲವನ್ನು ಕೂಡ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಡೌಟ್ಸ್ ಬಂದರೆ ಇದನ್ನೇ ಕರೆಕ್ಟ್ ಆಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಪ್ರಿಂಟಿಂಗ್ ಅನ್ನೋದು ಇಲ್ಲಿ ಆಗಿದೆ ಅಂತ. ಅಲ್ಲಿ ಉಳಿದಿರುವಂಥದ್ದನ್ನು ಯಾಕೆ ನೀವು ಸ್ಪ್ರೆಡ್ ಮಾಡಿ ಅಂತ ಹೇಳಿದೆ ಅಂದರೆ, ಈಗ ನೀವು ಇನ್ನೊಂದು ವಸ್ತುವನ್ನು ಇಡೋದೇ ಆದರೆ ಅದಕ್ಕೆ ಅದು ತಾಗಿ ಫುಲ್ ಅದು ಇದು ಮಿಕ್ಸ್ ಆಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಅದು ನೋಡೋಕ್ಕೂ ಕೂಡ ಗಲೀಜಾಗಿ ಕಾಣುತ್ತೆ. ಹಾಗಾಗಿ ನೀವು ಆ ನೀರಲ್ಲಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೀವು ಪ್ರಿಂಟ್ ಮಾಡಿ ಆದ ನಂತರ. ಇಲ್ಲಿ ನೋಡ್ತಾ ಇರುವ ರೀತಿಯಲ್ಲಿ ನಂತರ ನೀವು ಇದನ್ನು ಮಾರ್ಕೆಟಿಂಗ್ನ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಮೆಕ್ಯಾನಿಕಲ್ ಶಾಪ್ಗಳೆಲ್ಲ ಇರುತ್ತೆ ಅಲ್ವಾ, ಅವರೊಂದಿಗೆ ನೀವು ಟೈಅಪ್ ಆಗ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ಬೈಕ್ಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಎಲ್ಲವನ್ನು ಕೂಡ ಮಾಡಿಫಿಕೇಶನ್ ಮಾಡ್ತಾರಲ್ವಾ, ಅವರೊಂದಿಗೆ ಟೈಅಪ್ ಆಗ್ಬೇಕಾಗತ್ತೆ. ಅದರೊಂದಿಗೆ ಹಾರ್ಡ್ವೇರ್ ಶಾಪ್ ನಲ್ಲಿ ಇರ್ತಾರಲ್ವಾ ಫ್ರೆಂಡ್ಸ್, ಅವರ ಹತ್ರ ಇರುವಂತಹ ಸಣ್ಣ ಕಸ್ಟಮರ್ಸ್ ಗಳಿಗೆ ಈ ರೀತಿ ಇದನ್ನ ಕೊಡೋದರ ಮೂಲಕ ಸ್ವಲ್ಪ ಶೇರಿಂಗ್ ನ ಮಾಡ್ಕೊಳ್ಬೇಕಾಗತ್ತೆ. ಇನ್ನ ಯೂತ್ಸ್ ಗಳು ಯೂಟ್ಯೂಬ್ ಗಳನ್ನೇ ಹೆಚ್ಚಾಗಿ ನೋಡ್ತಾರಲ್ವಾ, ಹಾಗಾಗಿ ನೀವು ಏನ್ ಮಾಡಿ ಅಂದ್ರೆ ಬಿಸ್ನೆಸ್ ನ ಮಾಡಿದ ಜೊತೆಗೆ ಯೂಟ್ಯೂಬ್ ಗಳಲ್ಲಿ ಪ್ರಮೋಷನ್ ಕೊಡೋದರ ಮೂಲಕ ನಿಮ್ಗೆ ನಿಮ್ಮ ಪ್ರಾಡಕ್ಟ್ ತುಂಬಾನೇ ಸೇಲ್ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ನ ಈ ಶೀಟ್ ಬಂದ್ಬಿಟ್ಟು ಫ್ರೆಂಡ್ಸ್ ನಿಮ್ಗೆ 6 ಇಂಚಸ್ ಅಗಲ ಹೊಂದಿರುತ್ತೆ, ಹಾಗೇನೆ 10 ಮೀಟರ್ ಉದ್ದ ಇರುತ್ತೆ, ಅದು ಕೂಡ ಒಂದು ರೋಲ್. ಸೊ ಇದನ್ನ ನೀವು ಒಬ್ಬೊಬ್ಬ ಕಸ್ಟಮರ್ಸ್ ಗಳಿಗೆ ಇದನ್ನ ಪ್ರಿಂಟ್ ಮಾಡಿ ಕೊಡುವಾಗ ಅದಕ್ಕೆ 100 ರುಪೀಸ್ ಅಂತ ಚಾರ್ಜ್ ಮಾಡಿದ್ರು ಫ್ರೆಂಡ್ಸ್, ನೀವು ನಿಮ್ಗೆ ಹಾಫ್ ಆನ್ ಅವರ್ ನಲ್ಲಿ 20 ಇಂದ 30 ವರೆಗೆ ಇದನ್ನ ಈ ರೀತಿಯಲ್ಲಿ ನೀವು ಪ್ರಿಂಟಿಂಗ್ ನ ಮಾಡ್ಕೊಳ್ಬಹುದು. ಈ ರೀತಿಯಲ್ಲಿ ಮಾಡಿದಾಗ ಫ್ರೆಂಡ್ಸ್ ನಿಮ್ಗೆ ಎಲ್ಲಾ ಖರ್ಚು ತೆಗೆದು 300 ರೂಪಾಯಿ ಅಂತ ಅನ್ಕೊಂಡು ಅದೆಲ್ಲವನ್ನು ತೆಗೆದ್ರು ಒಂದು ರೋಲ್ ಫಿನಿಶ್ ಆಗುವಾಗ ನಿಮ್ಗೆ ಪ್ರಾಫಿಟ್ ಯಾವ ರೀತಿಯಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, 700 ರುಪೀಸ್ ವರೆಗೆ ಪ್ರಾಫಿಟ್ ಅನ್ನೋದು ಇರುತ್ತೆ. ಈ ರೀತಿಯಲ್ಲಿ ನೀವು ಮಾಡೋದರಿಂದ ಫ್ರೆಂಡ್ಸ್ ಒಂದು ದಿನಕ್ಕೆ ನೀವು 5000 ರಿಂದ 10000 ರೂಪಾಯಿ ವರೆಗೆ ಪ್ರಾಫಿಟ್ ಅನ್ನು ಸಂಪಾದಿಸ್ಕೊಳ್ತೀರಾ. ನನಗೆ ಎಕ್ಸಾಂಪಲ್ ಗಾಗಿ ಮಾತ್ರ ರೇಟ್ ಹೇಳಿದ್ದು, ನೀವು ಎಷ್ಟು ರೇಟ್ಗೆ ಸೇಲ್ ಮಾಡ್ಕೊಳ್ತೀರೋ ಅದು ನಿಮ್ಗೆ ಬಿಟ್ಟಿದ್ದು. ಇದು 100 ರೂಪಾಯಿನಲ್ಲಿ ನೀವು ತಯಾರಿಸ್ಕೊಳ್ಬಹುದು, ಮಾರ್ಕೆಟ್ ಗಳಿಗೆ 2000 ರೂಪಾಯಿ ವರೆಗೂ ಪ್ರಿಂಟಿಂಗ್ ನ ಮಾಡಿ ಸೇಲ್ ನ ಮಾಡ್ಕೊಳ್ಬಹುದು. ಇದು ನಿಮ್ಮ ಇಷ್ಟ, ಯಾವ ರೀತಿಯಲ್ಲಿ ರೇಟ್ ನ ಇಟ್ಕೊಳ್ತೀರೋ ಅದು ನಿಮ್ಗೆ ಬಿಟ್ಟಿದ್ದು. ಸ್ವಲ್ಪ ಸ್ಟಾರ್ಟಿಂಗ್ ನಲ್ಲಿ ಫ್ರೆಂಡ್ಸ್ ಕಡಿಮೆ ರೇಟ್ಗೆ ನೀವು ಇದನ್ನ ಮಾರ್ಕೆಟಿಂಗ್ ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಪಬ್ಲಿಸಿಟಿ ಆದ್ಮೇಲೆ ನಂತರ ಬೇಕಾದ್ರೆ ಫ್ರೆಂಡ್ಸ್ ನೀವು ಹೆಚ್ಚು ಪ್ರಾಫಿಟ್ ನ ಇಟ್ಕೊಂಡು ಬಿಸ್ನೆಸ್ ನ ಕಂಟಿನ್ಯೂ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್ ಈ ಬಿಸ್ನೆಸ್ ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು ಅಂತ, ಖಂಡಿತವಾಗಿಯೂ ನಿಮ್ಗೆ ಈ ಬಿಸ್ನೆಸ್ ಇಷ್ಟ ಆಗೇ ಆಗತ್ತೆ. ಈ ಬಿಸ್ನೆಸ್ ತುಂಬಾನೇ ಬೇಗ ಕ್ಲಿಕ್ ಆಗುತ್ತೆ ಫ್ರೆಂಡ್ಸ್, ಯಾಕೆ ಅಂದ್ರೆ ಬೈಕ್ ಮಾಡಿಫಿಕೇಶನ್ ಮಾಡೋರು ತುಂಬಾ ಜನ ಇರ್ತಾರೆ. ಸೊ ನೀವು ಕರೆಕ್ಟ್ ಆಗಿ ಮಾರ್ಕೆಟಿಂಗ್ ನ ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ. ಈ ಬಿಸ್ನೆಸ್ ಇದೆ ಅಂತ ಯಾರಿಗೂ ಕೂಡ ಅಷ್ಟಾಗಿ ಗೊತ್ತಿಲ್ಲ ಫ್ರೆಂಡ್ಸ್, ಹಾಗಾಗಿ ಯಾರಿಗೂ ಕೂಡ ಈ ಬಿಸ್ನೆಸ್ ನ ಮಾಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ನೀವು ಈ ಬಿಸ್ನೆಸ್ ನ ನೋಡಿದ್ರೆ ಖಂಡಿತವಾಗಿಯೂ ಕಸ್ಟಮರ್ಸ್ ಗಳಿಗೆ ಇಷ್ಟ ಆಗೇ ಆಗುತ್ತೆ. ಸೊ ನೀವು ಬಿಸ್ನೆಸ್ ನ ಮಾಡಕ್ಕೆ ಟ್ರೈ ಮಾಡಿ, ಇದ್ರ ಬಗ್ಗೆ ಒಂದ್ಸರಿ ಗ್ರೌಂಡ್ ಸೆಟ್ ನ ಮಾಡ್ಕೊಂಡು ನಂತರ ಬಿಸ್ನೆಸ್ ನ ಮಾಡಕ್ಕೆ ಮುಂದಾಗಿ ಫ್ರೆಂಡ್ಸ್, ಖಂಡಿತವಾಗಿ ಬಿಸ್ನೆಸ್ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಕಸ್ಟಮರ್ಸ್ ಗಳು ಕೂಡ ಈ ಪ್ರಾಡಕ್ಟ್ ಅನ್ನು ತಗೊಂಡು ಹೋಗಿ ಹೋಗ್ತಾ, ಇದರಿಂದ ನಿಮ್ಗೆ ಒಳ್ಳೆ ಬಿಸ್ನೆಸ್ ಇರುತ್ತೆ. ಈ ಬಿಸ್ನೆಸ್ ಗೆ ಸಂಬಂಧಿಸಿದ ಮಷಿನರಿ ಲಿಂಕ್ ಆಗಿರ್ಬೋದು ಎಲ್ಲದನ್ನು ಕೂಡ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಫ್ರೆಂಡ್ಸ್. ಬೇಕಾದ್ರೆ ಆ ಲಿಂಕ್ ನ ಕ್ಲಿಕ್ ಮಾಡೋದರ ಮೂಲಕ ಆ ಕಂಪನಿಗೆ ಕಾಂಟ್ಯಾಕ್ಟ್ ಆಗೋದರ ಮೂಲಕ ನೀವು ಎಲ್ಲವನ್ನು ತಿಳ್ಕೊಂಡು ನಂತರ ಮಿಷನ್ ಅನ್ನು ತಗೊಂಡು ಬಿಸ್ನೆಸ್ ನ ಮಾಡ್ಕೊಳ್ಳಿ. ಇನ್ನ ಫ್ರೆಂಡ್ಸ್ ನೀವು ಏನ್ ಮಾಡಿ ಅಂದ್ರೆ, ನೀವು ನಿಮ್ಮದೇ ಆದಂತಹ ಒಂದು ವೆಬ್ಸೈಟ್ ನ ಮಾಡಿಕೊಂಡು SEO ನ ಮಾಡಿ ಗೂಗಲ್ ನಲ್ಲಿ ಬರೋ ತರ ಮಾಡಿಕೊಂಡು ಡಿಜಿಟಲ್ ಆಗಿ ಕೂಡ ಮಾರ್ಕೆಟಿಂಗ್ ನ ಮಾಡ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, ಬಿಸ್ನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ ಆಗಿ ಟೆಲಿಗ್ರಾಮ್ ಲಿಂಕ್ ಅನ್ನ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇದರಿಂದ ಬಿಸ್ನೆಸ್ ಅಪ್ಡೇಟ್ ಗಳನ್ನ ಪ್ರತಿದಿನ ಪಡೆದುಕೊಳ್ಳಿ. ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದ ಮಾಹಿತಿ. ನಿಮಗೇನಾದ್ರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.